ನನ್ನ ಗಮನದಲ್ಲಿ ಇರ್ದಿರಾ, ಇನ್ ಯಾರ ಗಮನದಲ್ಲಿ ಇರುತ್ತೆ ಸರ್? ಯಾಕೆಂದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಈಗ ಇಲ್ಲೂ ಕೂಡ ಒಬ್ಬರು ಅಭ್ಯರ್ಥಿ ತವಾ ಕೊಡೋದು, ಡೈನಿಂಗ್ ಸೆಟ್ ಕೊಡೋದು, ಈ ರೀತಿ ಜನಗಳನ್ನ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳ ಮತಗಳನ್ನ ಆಕರ್ಷಣೆ ಮಾಡ್ಬೋದು, ತಾತ್ಕಾಲಿಕವಾಗಿ ಅವರ ಮತ ಪಡಿತಕ್ಕೋಸ್ಕರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದು ಕೇವಲ ನಮ್ಮ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದಲ್ಲ, ಇವತ್ತು ಇಡೀ ರಾಜ್ಯದ ಸಮಸ್ಯೆ ಇದು. ರಾಜ್ಯದಲ್ಲಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳ ಕ್ಷೇತ್ರದಲ್ಲಿ ಇವತ್ತು ಟಿ ವಿ ಕೊಡುವಂಥದ್ದು, ಫ್ರಿಡ್ಜ್ ಕೊಡುವಂಥದ್ದು, ಅದೆಂಥದ್ದು ಕುಕ್ಕರ್ ಕೊಡುವಂಥದ್ದು, ಈ ರೀತಿ ಅವರವ್ರದೇ ಆದಂಥ ಶೈಲಿನಲ್ಲಿ ಇವತ್ತು ಜನಗಳಿಗೆ ಆಕರ್ಷಣೆ ಮಾಡ್ತಾ ಇದ್ದಾರೆ. ಆದರೆ ಒಂದು ನಾನು ಎಲ್ಲರಲ್ಲೂ ಭಾಳ ಸ್ಪಷ್ಟವಾಗಿ ಮನವಿ ಮಾಡಿದ್ದೀನಿ, ಇವತ್ತು ಏನಾದರೂ ನಿಖಿಲ್ ಕುಮಾರಸ್ವಾಮಿಗೆ ಒಂದು ಅವಕಾಶ ಮಾಡಿಕೊಟ್ಟಲ್ಲಿ ನನ್ನ ಕಡೆಯಿಂದ ನಾನು ಶಾಶ್ವತವಾಗಿ ಪರಿಹಾರ ಕಂಡುಕೊಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀನಿ ಅವ್ರ ಪರವಾಗಿ. ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ನಿಮ್ಮನ್ನ ಮತ್ತು ನಿಮ್ಮ ತಂದೆಯವ್ರನ್ನ ಸೋಲಿಸಬೇಕು ಅನ್ನೋದ್ರಿಂದ ಬಿಜೆಪಿಯವರು ಮೋದಿ ಅವರನ್ನು ಕರ್ಕೊಂಡ್ಬರುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈ ಬರುವಂಥ 3ನೇ ತಾರೀಕು ಮೋದಿಯವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಇವತ್ತು ಇಡೀ ರಾಮನಗರ ಜಿಲ್ಲೆಯಲ್ಲಿ ಯಾವ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಲೋಕಸಭಾ 2019 ಚುನಾವಣೆ ಸಂದರ್ಭದಲ್ಲಿ ಅದು ಒಂದು ರೀತಿ ಬಹಿರಂಗ, ಅದರಲ್ಲಿ ಮುಚ್ಚುಮರೆ ಅಂತಕ್ಕಂಥದ್ದೇನಿಲ್ಲ, ತಮಗೆ ಗೊತ್ತಿದೆ. ಅಂದು ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನನ್ನ ಸೋಲಿಗೆ ಪಣತೊಟ್ಟಿ ಕಾಂಗ್ರೆಸ್ ಅವರು, ಬಿ ಜೆ ಪಿ ಅವರು, ರೈತ ಸಂಘದವರು ಪ್ರತಿಯೊಬ್ಬರು ನಿಂತ್ಕೊಂಡಿದ್ದರು. ಅದೇ ರೀತಿ ಇವತ್ತು ರಾಮನಗರ ಜಿಲ್ಲೆಯಲ್ಲೂ ಕೂಡ ಆ ರೀತಿಯಾದಂಥ ಒಂದು ವಾತಾವರಣ ಕಾಣ್ತಾ ಇದೆ. ಆದರೆ ಈ ಬಾರಿ ಆ ವಾತಾವರಣಕ್ಕೆ ಜನಸಾಮಾನ್ಯರು ಕಿವಿ ಕೊಡೋದಿಲ್ಲ ಖಂಡಿತವಾಗ್ಲೂ, ಯಾಕೆಂದರೆ ನಾವು ಸೇವೆ ಸಲ್ಲಿಸಿದ್ದೇವೆ 30 ವರ್ಷದಿಂದ 29 ವರ್ಷ ಆಯ್ತು ಈಗಾಗಲೇ. ಮೊನ್ನೆ ದೇವೇಗೌಡರು ಕುಮಾರಣ್ಣ ಅವ್ರು ಬಂದು ಕ್ಷೇತ್ರಕ್ಕೆ ಜಿಲ್ಲೆಗೆ 29 ವರ್ಷದಿಂದ ನಮ್ಮದೇ ಆದಂಥ ಕೊಡುಗೆಗಳು ಜಿಲ್ಲೆಗೆ ಕ್ಷೇತ್ರಕ್ಕೆ ಕೊಟ್ಕೊಂಬಂದಿದ್ದೀವಿ, ಸೇವೆ ಸಲ್ಲಿಸಿದ್ದೀವಿ, ಜನ ಈ ಸೇವೆಯನ್ನು ಗುರುತಿಸ್ತಾರೆ ಅಂತಕ್ಕಂಥದ್ದು ಒಬ್ಬ ಯುವಕನಾಗಿ ವಿಶ್ವಾಸ ಇದೆ. ಸರ್, ಇವತ್ತು ಬಿ ಜೆ ಪಿಯ ಸರ್ಕಾರಕ್ಕಾಗಲಿ ಮಹಾನಾಯಕರಿಗಾಗಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ 2023 ಮುಖ್ಯಮಂತ್ರಿಯ ಫೇಸ್ ಯಾರು ಅಂತಕ್ಕಂಥದ್ದು ಬಿ ಜೆ ಪಿ ಪಕ್ಷದಲ್ಲಿ ಇನ್ನೂ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿ ಜೆ ಪಿನಲ್ಲಿ ನಾಯಕತ್ವದ ಕೊರತೆ ಇದೆ. ಇಲ್ಲಿವರೆಗೂ ಬಿ ಜೆ ಪಿ ಆಡಳಿತಕ್ಕೆ ಬಂದಾಗಿಂದ ನಾವಿಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ನಾವಿಂಥ ಯೋಜನೆಗಳು ರೂಪಿಸಿದ್ದೀವಿ, ಅದರ ಮೇಲೆ ಮತ ಇವತ್ತು ಬಿ ಜೆ ಪಿ ಪಕ್ಷದವ್ರು ಕೇಳೋದಕ್ಕೆ ಅಭಿವೃದ್ಧಿನೇ ಮಾಡಿಲ್ಲ, ಹಗರಣದಲ್ಲೇ ಮುಳುಗಿರ್ತಕ್ಕಂಥ ಸರ್ಕಾರ. ಹಾಗಾಗಿ ನನಗೆ ಅತ್ಯಂತ ಗೌರವ ಇದೆ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನನಗೆ ಮೋದಿಯವರ ಬಗ್ಗೆ ಭಾಳ ಗೌರವ ಇದೆ. ಆದರೆ ಪ್ರತಿ ಸಂದರ್ಭದಲ್ಲೂ ಮೋದಿಯವರ ಹೆಸರಿನಲ್ಲೇ ಬಂದು ನಾವು ಮತ ಪಡಿತೇವೆ ಅಂತಕ್ಕಂಥ ಇವತ್ತೇನು ಭ್ರಮೆಯಲ್ಲಿ ಬಿ ಜೆ ಪಿಯವರಿದ್ದಾರೆ. ಈ ಬಾರಿ ಕನ್ನಡಿಗರು ಈ ಭ್ರಮೆಗೆ ಮಣೆ ಹಾಕೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.